ಸೌಂದರ್ಯ ಜಗದೀಶ್ ಮನೆ ಮುಂದೆ ಹೈ ಡ್ರಾಮಾವೇ ನಡೀತಾ ಇದೆ ಪೊಲೀಸರು ಬಂದರೂ ಕೂಡ ಸೆಕ್ಯೂರಿಟಿ ಗೇಟ್ ಲಾಕ್ ಅನ್ನ ತೆಗೆದಿಲ್ಲ ಪಕ್ಕದ ಕಾಂಪೌಂಡ್ ಮೂಲಕವಾಗಿ ಒಳ ಹೋಗಿದ್ದಾರೆ ಪೊಲೀಸರು ಐಡಿ ಕಾರ್ಡ್ ತೋರಿಸಿ ಗೇಟ್ ಅನ್ನ ಹಾಕಿ ಕೊನೆಗೂ ಕೂಡ ತೆಗೆಸಿದೆ ನಿರ್ಮಾಪಕನ ಮನೆಯಲ್ಲಿ ಪೊಲೀಸರು ತಲಾಶ್ ಮಾಡಿದ್ದು ಬರಿಗೈಯಲ್ಲಿ ವಾಪಸ್ ಆಗಿದ್ದಾರೆ ಪೊಲೀಸರು ಸೌಂದರ್ಯ ಜಗದೀಶ್ ಮುಂದೆ ಮನೆಯ ಮುಂದೆ ದೊಡ್ಡ ಹೈ ಡ್ರಾಮಾವೇ ಆಗ್ತಾ ಇದೆ ಆದರೆ ಇದು ನಿಜಕ್ಕೂ ಸುಮ್ಮನೆ ಅಂದ್ರೆ ಮೇಲ್ಮೈ ಹೌದು ನಾವು ಅವರು ಐ ಆರ್ ಆಗಿದೆ ನಾವು ಕೂಡ ಕೇಸನ್ನು ದಾಖಲು ಮಾಡ್ಕೊಂಡಿದ್ದೀವಿ ತಲಾಶ್ ಮಾಡಿದ್ವಿ ಬಂದ್ವಿ ಹೋದ್ವಿ ಅಂತ ಮೇಲ್ಮೈ ವಿಚಾರಕ್ಕೆ ಮಾತ್ರ ಪೊಲೀಸರು ಬಂದಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಮೂವತ್ತಾರಿ ಈಗಾಗಲೇ ಆಯ್ತು ಹತ್ತತ್ರ ನಲ್ವತ್ತು ಗಂಟೆಗಳಾಗ್ತಾ ಬಂತು ಐ ಆರ್ ಆಗಿ ಎಷ್ಟೊತ್ತಾದರೂ ಕೂಡ ಎಲ್ಲಿದ್ದಾರೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಪುತ್ರ ಮತ್ತು ಅವರ ಪತ್ನಿ ಅಕ್ಕ ಎಲ್ಲಿದ್ದಾರೆ ಬೌನ್ಸರ್ಗಳಲ್ಲಿದ್ದಾರೆ ಎಲ್ಲೂ ಯಾರಿಗೂ ವಿಚಾರವೇ ಗೊತ್ತಿರಲಿಲ್ಲ ಈಗ ಇಷ್ಟೆಲ್ಲ ಸುದ್ದಿ ಆದ ನಂತರ ಪೊಲೀಸರು ಹೋಗಿದ್ದಾರೆ ಗೇಟ್ ಲಾಕ್ ತೆಗೆದಿಲ್ವಂತೆ ಸೆಕ್ಯೂರಿಟಿ ಹೇಗೆ ತೆಗಿಯಲ್ಲ ಯೂನಿಫಾರ್ಮ್ ಸಮೇತ ಪೊಲೀಸರು ಬಂದ್ರು ಗೇಟ್ ಹೆಂಗ್ ತೆಗಿಯಲ್ಲ ಓಕೆ ಅದು ತೆಗ್ದಿಲ್ಲ ಪಕ್ಕದ ಮನೆ ಗೇಟ್ ಮೂಲಕ ಖಾಕಿ ಎಂಟ್ರಿ ಆಗಿದೆ ಮನೆಯೊಳಗೆ ತಲಾಶ್ ನಡೆಸಿ ಏನು ಸಿಗ್ಲಿಲ್ವಂತೆ ವಾಪಸ್ ಹೋದ್ರಂತೆ ಏನ್ ಸಿಗುತ್ತೆ ಅವ್ರು ಯಾರಾದ್ರೂ ಕದ್ಕೊಂಡ್ ಬಂದು ಏನೋ ಇಟ್ಟಿದ್ದಾರೆ ಅಂತ ಎಲ್ಲಾ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಪಕ್ಕದ ಮನೆಗೆ ಬಂದು ಒಬ್ಬ ಮಹಿಳೆಯ ಮೇಲೆ ಕೈ ಮಾಡಿ ಅವಾಚು ಶಬ್ದಗಳಿಂದ ನಿಂದಿಸಿ ಹೋಗಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತ ಎಫ್ ಐ ಆರ್ ಆಗಿರೋದು ಮನೆಗೆ ಹೋದ್ರು ಏನು ಸಿಗ್ಲಿಲ್ಲ ಅಂದ್ರೆ ಏನ್ ಸಿಗುತ್ತೆ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಹುಡುಕ್ಬೇಕು ಅದರಲ್ಲೂ ಕೂಡ ದೊಡ್ಡ ನಿರ್ಮಾಪಕನ ಮನೆ ಮುಂದೆ ಈ ರೀತಿಯಾಗಿ ಎಲ್ಲ ಆಗ್ತಾ ಇದೆ ಅವ್ರ ಮನೆ ವಿಚಾರದಲ್ಲಿ ಇಷ್ಟು ಗಲಾಟೆ ಆಗ್ತಿದೆ ಅಂದ್ರೆ ಹುಡುಕೋದು ಇನ್ಫಾರ್ಮೇಶನ್ ಕಲೆ ಹಾಕೋದು ಅಷ್ಟೊಂದು ಕೆಲಸ ಕೆಲಸ ಅಂದ್ರೆ ಕಷ್ಟನ ಪೊಲೀಸರಿಗೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಸೌಂದರ್ಯ ಜಗದೀಶ್ ಮನೆ ಮುಂದೆ ಹೈ ಡ್ರಾಮಾ ಇವೆಲ್ಲವೂ ಒಂದ್ ರೀತಿ ಸ್ಕ್ರಿಪ್ಟೆಡ್ ರೀತಿ ಕಾಣಿಸ್ತಾ ಇದೆ ಮೂವತ್ತಾರು ಮೂವತ್ತೆಂಟು ಗಂಟೆಗಳಾದ್ರೂ ಕೂಡ ಆರೋಪಿಯನ್ನ ಬಂಧಿಸುವಲ್ಲಿ ಅಥವಾ ಅವರನ್ನ ವಿಚಾರಣೆ ಮಾಡುವಲ್ಲಿ ಪೊಲೀಸರು ವಿಫುಲ್ರಾಗಿದ್ರು ತಲೆಯನ್ನೇ ಕೆಡಿಸ್ಕೊಂಡಿರ್ಲಿಲ್ಲ ಅದಾಗ್ತಾ ಅದಾಗ್ತಾ ಇದ್ದಂಗೆ ವಿಚಾರ ಇನ್ನು ತುಂಬಾ ಜೋರಾಗ್ತಾ ಇದೆ ಅನ್ನುವಂತಹ ಸದ್ದ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಬಂದಿದ್ದಾರೆ ಪೊಲೀಸರು ಬಂದ್ರೆ ಸೆಕ್ಯೂರಿಟಿ ಗೇಟ್ನೇ ತೆಗ್ದಿಲ್ವಂತೆ ನಿಜಾನ ಇದೆಲ್ಲ ನಂಬಕ್ ಸಾಧ್ಯನ ಗೇಟ್ ತೆಗ್ದಿಲ್ವಂತೆ ಪಕ್ಕದ ಮನೆ ಮೂಲಕವಾಗಿ ಹೋಗಿ ಅಹ್ ಗೇಟ್ ತೆಗಿಸಿ ಐಡಿ ಕಾರ್ಡ್ ಅನ್ನ ತೆಕ್ಸಿ ಇದೆಲ್ಲ ಯಾರು ನಂಬ್ತಾರೆ ಗೊತ್ತಿಲ್ಲಪ್ಪ ಇವ್ರೇನ್ ಬೌನ್ಸರ್ಗಳ ಇಲ್ಲ ರೌಡಿಗಳ ಅನ್ನೋ ಪ್ರಶ್ನೆ ಏನಕ್ಕೆ ಇಟ್ಕೊಂಡಿರ್ತಾರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಥವಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬೌನ್ಸರ್ ಗಳನ್ನ ಜೊತೆಲಿ ಇಟ್ಕೊಂಡು ಹೋಗೋದ್ ನೋಡಿದಿವಿ ಇವ್ರ ಮನೆಯಲ್ಲೂ ಕೂಡ ಬೌನ್ಸರ್ ಇದ್ದಾರೆ ಆದ್ರೆ ಈ ಬೌನ್ಸರ್ ಗಳು ಅವ್ರ ಮನೆ ರಕ್ಷಣೆ ಅಲ್ಲ ಒಂದ್ ರೀತಿ ಅವರು ಬೌನ್ಸರ್ ಗಳು ಓಡಾಡ್ತಿದ್ದಾರೆ ಅಥವಾ ಅವ್ರ ಮನೆ ಕಾರ್ ಗಳು ಓಡಾಡ್ತಾ ಅಂದ್ರೆ ಆ ರೋಡ್ ಅಲ್ಲಿ ಯಾರು ಓಡಾಡಂಗೆ ಇಲ್ಲ ಬೆಳಗ್ಗೆ ಹೇಳ್ತಾ ಇದ್ರು ಸ್ಥಳೀಯರೊಬ್ರು ಡಬಲ್ ಜೀರೋ ಸೆವೆನ್ ಗಾಡಿಗಳು ಬಂತು ಅಂದ್ರೆ ನಾವೆಲ್ಲ ಸೈಡಿಗೆ ಹೋಗ್ಬಿಡ್ತೀವಿ ಸುಮ್ ಸುಮ್ನೆ ಜಗಳ ತೆಗಿತಾರೆ ಹೊಡಿಯಕ್ಕೆ ಬರ್ತಾರೆ ಧಮಕಿ ಆಗ್ತಾರೆ ಆ ಬೌನ್ಸರ್ ಗಳು ರೌಡಿಗಳ ತರ ಆಡ್ತಾರೆ ಅಂತ ಮಂಜುಳಾ ಮೇಡಮ್ ಇರ್ಬೋದು ಅಥವಾ ಸೌಂದರ್ಯ ಜಗದೀಶ್ ಇರ್ಬೋದು ನಮಕ ಅವ್ರ ಹಿನ್ನೆಲೆ ಅದು ಗೊತ್ತಿಲ್ಲ ಬಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಅವ್ರ ಬೌನ್ಸರ್ಗಳು ಭಾರಿ ದೌರ್ಜನ್ಯ ಇದೆ ವಯ್ಸಾದ ದೇವಸ್ಥಾನದ ಮೇನ್ ರೋಡಲ್ಲಿ ವಯಸ್ಸಾದಂಥವರು ಶುಕ್ರವಾರ ಶನಿವಾರ ಫುಲ್ ಟ್ರಾಫಿಕ್ ಇರುತ್ತೆ ಆವಾಗ ಜೀರೋ ಜೀರೋ ಸೆವೆನ್ ವೆಹಿಕಲ್ಸ್ ಬಂದ ತಕ್ಷಣ ಎಲ್ಲ ಕ್ಲಿಯರ್ ಮಾಡಿಕೊಡ್ಬೇಕು ಅಲ್ಲಿ ಬಿಸ್ನೆಸ್ಸು ಮತ್ತೊಂದು ಮತ್ತೊಂದು ದೇವಸ್ಥಾನಕ್ಕೆ ಬಂದಿರ್ತಾರೆ ಆ ವಿಷಯದಲ್ಲಿ ನಮ್ದು ವಿರೋಧ ಆಯ್ತು ಒಂದು ಸಿಕ್ಸ್ ಮಂತ್ಸ್ ಬಂದು ನಾವು ಆಲ್ರೆಡಿ ವಾರ್ನಿಂಗು ಕೊಟ್ಟಿದ್ವಿ ಸ್ವಲ್ಪ ಅವ್ರ ಯಜಮಾನ್ರಿಗೆ ಹೇಳಿ ಯಜಮಾನ್ರು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿ ಸರ್ ತಿದ್ಕೊಳ್ಳೋದಕ್ಕೂ ನಾವು ಅವಕಾಶ ಕೊಟ್ಟಿದ್ದೀವಿ ಆಮೇಲೆ ಅವ್ರು ತಿದ್ದಗೊಳ್ಳಲಿಲ್ಲ ನಾವು ಅವ್ರ ಮೇಲೆ ಏನು ಮಾಡೋ ಸ್ಥಿತಿನಾಗೆ ಇರಲಿಲ್ಲ ಈ ಪರಿಸ್ಥಿತಿ ಒಂದ್ಸಾರಿ ಮಾಡಿದ್ದಾರೆ ಒಂದ್ಸಾರಿ ಮಾಡಿದ್ದಾರೆ ಅಲ್ಲಿ ಕಾರ್ನರ್ ಅಲ್ಲಿ ಅಂಗಡಿ ಇದೆ ಆ ವಿಷಯದಲ್ಲಿ ಹೇಳ್ದೆ ನಾವು ಅಲ್ಲಿ ಯಾರು ಕಸ್ಟಮರ್ಸ್ ಇದ್ರು ಹೇಗೆ ಹಾಗೆ ಈಗ ಏಕೋಚಂದಲ್ಲಿ ಎಲ್ಲ ಹೊರಡು ಸೀಝ್ ಮಾಡಿದ್ದಾರೆ ನಾವು ತೇಳಿದ್ದೀವಿ ನಾನು ಅವರು ಯಜಮಾನ್ ಬಗ್ಗೆ ಇಲ್ಲ ಒಂದು ಸಾರಿ ನಮ್ಗೂ ಅವಾಜು ಹಾಕಿದೆ ದೂರ ಕೊಡೋ ಸ್ಥಿತಿಲಿ ಅವರು ಬೇಕಾದವ್ರ ಮುಖಾಂತರ ಅವ್ರಕ್ಕೊಂದು ಫೋನ್ ಮಾಡ್ಸಿದ್ವಿ ಓಕೆ ಆಗಲೂ ಆದರೂ ಕೂಡ ಏನು ಕಮ್ಮಿ ಆಗಿಲ್ಲ ಅವ್ರು ಕಮ್ಮಿ ಆಗಿಲ್ಲ ಮತ್ತೆ ಡೈಲಿ ಇದ್ದಿನ ಹೆಂಗೆ ಸರ್ ಅಂತ ಡೈಲಿ ಇಲ್ಲ ವೆಹಿಕಲ್ಸ್ ಪಾಸ್ ಆಗ್ಬೇಕು ಅಂತಂದರೆ ಡೈಲಿ ಅಂತಲೂ ಹೇಳಲ್ಲ ವೆಹಿಕಲ್ಸ್ ಹೋಗ ಎಲ್ಲ ಕ್ಲಿಯರ್ ಆಗುತ್ತೆ ಮುಂದೆ ಒಂದು ಸೆಂಟರ್ ನಲ್ಲಿ ವೆಹಿಕಲ್ಸ್ ಇರ್ತವೆ ಎಲ್ಲ ಜೀರೋ ಜೀರೋ ಸೆವೆನ್ ವೆಹಿಕಲ್ಸ್ ನಂಬರ್ಸ್ ಜೀರೋ ಜೀರೋ ಸೆವೆನ್ ಜೀರೋ ಜೀರೋ ಸೆವೆನ್ ಆ ವೆಹಿಕಲ್ ಈ ಹಿನ್ನೆಲೆ ಏನಾಗಿದೆ ಅಂದ್ರೆ ನಾನು ತುಂಬಾ ವರ್ಷಗಳಿಂದ ಆ ಮನೆಗೂ ಬರ್ತೀನಿ ಈ ಮನೆಗೂ ಬರ್ತೀನಿ ನನ್ಗೆ ಎರಡು ಮನೆಯವರು ತುಂಬಾ ನೇಬರ್ಸ್ ಪರಿಚಯದವ್ರೆ ಬಟ್ ಈ ನಾವು ಈ ಇವರಿದ್ರೆ ಬೌನ್ಸರ್ಸ್ಗಳು ತುಂಬ ಹಿಂಸೆ ಕೊಡ್ತಾರೆ ಸರ್ ಹೋಗೋ ಬರೋದು ದಾರಿಯಲ್ಲಿ ಒಂದು ವೆಹಿಕಲ್ ಹೋಗಕ್ಕೆ ಬಿಡಲ್ಲ ಬಿಡೋಕ್ಕಾಗಲ್ಲ ಏನು ತುಂಬಾ ಇದು ಮಾಡ್ತಾರೆ ನಾವು ಒಂದು ಸತಿ ಅವ್ರಿಗೆ ಹೇಳಿದ್ವಿ ನಮಗೆ ಸೌಂದರ್ಯ ಜಗದೀಶ್ ಏನು ಪರಿಚಯ ಏನು ನಮ್ಗೇನು ಪರಿಚಯ ಇಲ್ಲದವರಲ್ಲ ಅವರಲ್ಲ ಅವ್ರಿಗೂ ಒಂದು ಸತಿ ನಾವು ಹೇಳಿದ್ವಿ ಸರ್ ಈ ಥರ ಮಾಡ್ತಿದ್ದಾರೆ ಸ್ವಲ್ಪ ನೋಡಿ ಅಂತಲೂ ಮೇಡಮ್ ಅವ್ರು ರೇಖಾ ಮೇಡಮ್ ಅವ್ರಿಗೂ ಹೇಳಿದ್ದೆ ನಾನು ಆಯಿತು ನೋಡ್ತೀವಿ ಬಿಡಿ ಆಯಿತು ಮಾಡ್ತೀವಿ ಅಂತ ಹೇಳೋದು ಬಟ್ ಈ ಥರ ದೌರ್ಜನ್ಯ ಮಾಡಬಾರ್ದು ನಮಗೂ ಬೇಜಾರಾಗ್ತಿದೆ ಈ ತುಂಬ ವರ್ಷಗಳಿಂದ ಪಾಪ ಅವ್ರು ಸಹಿಸಿಕೊಂಡು ಬರ್ತಾ ಇದ್ದಾರೆ ತುಂಬಾನೇ ವಿಷಯ ಏನಾಗುತ್ತೆ ಈ ರೋಡಲ್ಲಿ ಬರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ಬೇಕಾಗತ್ತೆ ಹೆಣ್ಮಕ್ಳೆ ಆಗ್ಲಿ ಮಕ್ಕಳೇ ಆಗ್ಲಿ ಬರೋದ ವಯಸ್ಸಾದವ್ರು ಬರ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗತ್ತೆ ಒಳ್ಳೆ ವಿಲನ್ಗಳು ಫಿಲಮ್ ನಾವು ವಿಲನ್ಗಳು ನೋಡಿದಿವಿ ಆತರ ನಿಂತ್ಕೊಂಡಾಗ ಎಂತವರ್ಗಾದ್ರೂ ಭಯ ಆಗಿ ಆಗತ್ತಲ್ಲ ಏನೋ ಒಂಥರ ಇವ್ರೇನಪ್ಪ ಈ ತರ ನೋಡೋಕೆ ದೊಡ್ಡ ವ್ಯಕ್ತಿಗಳು ದೊಡ್ಡ ಮನೆಗಳು ಇವರೆಲ್ಲ ಈತ ಇಟ್ಕೊಂಡಿದ್ದಾರೆ ಭಯ ಮುಜುಗರವಾದಂತಹ ಸಂಘಟನೆ ಓಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನರಸಿಂಹರ್ತಿ ನೀಡ್ತಾರೆ ನರಸಿಂಹರ್ತಿ ಕೊನೆಗೂ ಕೂಡ ಪೊಲೀಸರು ಅವ್ರ ಮನೆ ಗೇಟ್ ಮುಂದೆ ಹೋಗಿದ್ರು ಆದ್ರೆ ಆ ಗೇಟ್ ಓಪನ್ ಆಗ್ಲಿಲ್ಲ ಇದೆಲ್ಲವೂ ಒಂದ್ ರೀತಿ ಸ್ಕ್ರಿಪ್ಟೆಡ್ ರೀತಿ ಅನ್ನಿಸ್ತಾ ಇಲ್ವಾ ನಾವು ಬಂದ್ವಿ ಮಾಡಿದ್ವಿ ಯಾರು ಏನು ಕೇಳೋ ಹಂಗಿರಬಾರ್ದು ಅನ್ನೋ ರೀತಿ ಸ್ಕ್ರಿಪ್ಟೆಡ್ ಆಗಿ ಪೊಲೀಸರು ವರ್ತನೆ ಕೂಡ ಇದೆ ಅಂತ ಅನ್ನಿಸ್ತಾ ಇಲ್ವಾ ವಿದ್ಯಾ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ರೆ ಬಹುತೇಕ ಎರಡು ದಿನಗಳು ಬೇಕಾಗ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲೇ ಅಂದ್ರೆ ಯಾವಾಗ ಇವರು ಮಂಜುಳಾ ಪುರುಷೋತ್ತಮ್ರವರ ಕುಟುಂಬದವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ರು ಆಗ ಇದೇ ಜಗದೀಶ್ ರವರ ಪತ್ನಿ ರೇಖಾ ರವರು ಮತ್ತೆ ಅವರ ಪುತ್ರ ಮನೆಯಿಂದ ಹೊರಡ್ತಾರೆ ಆ ಸಿಸಿ ಟಿವಿಗಳು ಕೂಡ ಲಭ್ಯವಾಗಿದ್ದು ಆ ಸಂದರ್ಭದಲ್ಲಿ ಹೊಯ್ಸಳ ಕೂಡ ಇಲ್ಲೇ ಇರುತ್ತೆ ಹೀಗಾಗಿ ಇವರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಮನಸ್ಸು ಅವರಿಗೆ ಇದ್ದಿದ್ದೆ ಆದಲ್ಲಿ ಅಂದ್ರೆ ಶನಿವಾರ ಸಂಜೆಯೇ ಕೂಡ ಇವರನ್ನ ಅರೆಸ್ಟ್ ಮಾಡಬಹುದಾಗಿತ್ತು ಆದ್ರೆ ಪ್ರಕರಣ ನಡೆದು ಈಗಾಗಲೇ ಎರಡು ದಿನಗಳು ಕಳೆದೋಗ್ತಾ ಬರ್ತಿದೆ ಇನ್ನೂ ಕೂಡ ಆರೋಪಿಗಳನ್ನ ಪತ್ತೆ ಮಾಡುವಲ್ಲಿ ಪೊಲೀಸರು ಹಿಂದೇಟಾಕ್ತಿದ್ದಾರೆ ಪ್ರಾಥಮಿಕ ತನಿಖೆಯನ್ನ ನಡೆಸ್ತಿದ್ದೀವಿ ತನಿಖೆ ನಡೀತಿದೆ ಅನ್ನೋ ಕಾರಣವನ್ನಷ್ಟೇ ಪೊಲೀಸರು ಕೊಡ್ತಿದ್ದಾರೆ ಅಂದ್ರೆ ನಿನ್ನೆ ಬಂದಿದ್ದಾರೆ ಯಾರು ದೂರದಾರ ಮನೆಯ ಸ್ಪಾಟ್ ಮಹಜರ್ ಮುಗಿಸಿದ್ದಾರೆ ಆ ಬಳಿಕ ಯಾ ಸೌಂದರ್ಯ ಜಗದೀಶ್ ರವರ ಮನೆಗೆ ನೋಟಿಸನ್ನು ಕೊಡೋ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಕರೆಯನ್ನು ಮಾಡಿ ನಿಮಗೆ ನೋಟಿಸನ್ನು ಕೊಟ್ಟಿ ಕೊಟ್ಟಿದ್ದೀವಿ ನೀವು ವಿಚಾರಣೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ತಾರೆ ಅವರ ಮೊಬೈಲ್ಗಳು ಆನಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಕರೆಯನ್ನು ಮಾಡಿ ಮಾಡಿದ್ದೇ ಆದಲ್ಲಿ ಒಂದು ಪೊಲೀಸರು ಅವರ ಅವರ ಮೊಬೈಲ್ ಟವರ್ ಲೊಕೇಶನ್ ಆಧಾರದ ಮೇಲೆ ಅವರನ್ನು ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಮಾಡೋ ಕೆಲಸವನ್ನು ಮಾಡಬಹುದಾಗಿತ್ತು ಬೌನ್ಸರ್ಗಳ ಸಮೇತ ಇನ್ನೊಂದು ಮನೆಗೆ ನುಗ್ತಾರೆ ಬೌನ್ಸರ್ಗಳನ್ನು ಕರೆದುಕೊಂಡು ಮತ್ತೊಬ್ಬರ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಅಂದರೆ ಇದು ಯಾವ ಸಂಸ್ಕೃತಿ ಇದು ಯಾರ ಮನೆಗೆ ಯಾರು ಬೇಕಾದರೂ ನುಗ್ಗಿ ಹಲ್ಲೆಯನ್ನು ಮಾಡಬಹುದು ಅನ್ನೋದೇ ಆದ್ರೆ ಪೊಲೀಸರು ಯಾಕೆ ಬೇಕು ಬಹುಶಃ ಕಾನೂನು ಯಾಕೆ ಬೇಕು ಪೊಲೀಸರು ಜನಸಾಮಾನ್ಯರಿಗೆ ಒಂದು ನ್ಯಾಯ ಅಥವಾ ದೊಡ್ಡವರಿಗೆ ಇರುವಂತವರಿಗೆ ಒಂದು ನ್ಯಾಯ ಮಾಡಬಾರದು ಕಾರಣ ಇಷ್ಟೇ ಜನಸಾಮಾನ್ಯರಿಗೆ ಒಂದು ನಂಬಿಕೆ ಪೊಲೀಸರ ಬಗ್ಗೆ ಆ ನಂಬಿಕೆ ಉಳ್ಕೋಬೇಕು ಅನ್ನೋದೇ ಆದಲ್ಲಿ ಪೊಲೀಸರು ಕಾನೂನಿನ ಕ್ರಮಗಳೇನಿದ್ದಾವೆ ಅದನ್ನು ಜರುಗಿಸಬೇಕು ಆರೋಪಿತ ಸ್ಥಾನದಲ್ಲಿರೋ ರೇಖಾ ಅವರ ಸಹೋದರಿ ಮತ್ತು ಅವರ ಪುತ್ರ ಸ್ನೇಹಿತ್ ಮತ್ತು ಈ ಬೌನ್ಸರ್ಗಳು ಯಾರು ರೌಡಿಸಮ್ಮನ್ನು ತೋರಿಸ್ಕೊಂಡು ರೌಡಿಗಳಂತೆ ಮೃಗಗಳಂತೆ ವರ್ತಿಸ್ತಿದಾರೋ ಅಂಥವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಈ ಸೌಂದರ್ಯ ಜಗದೀಶ್ರವರ ಮನೆಯ ಬ ಮನೆಗೆ ಬಂದು ಮನೆಯಲ್ಲಿ ಹುಡುಕಾಟ ನಡೆಸುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಆದರೆ ಯಾರು ಲಭ್ಯವಿಲ್ಲ ಅನ್ನೋ ಕಾರಣಕ್ಕೆ ಮನೆಯಿಂದ ತೆರಳಿದ್ದಾರೆ ಓಕೆ ಧನ್ಯವಾದ ನರಸಿಂಹೂರ್ತಿ ತಮ್ಮೆಲ್ಲ ಮಾಹಿತಿಗೆ